ಸರ್ ದರ್ಶನ್ ಅವರು ಜೈಲ್ಗೆ ಹೋಗಿದ್ದಾರೆ ಸೊ ಅವ್ರು ಮಾಡಿರೋದು ಒಳ್ಳೇದು ಅನ್ಸುತ್ತಾ ಕೆಟ್ಟದು ಅನ್ಸುತ್ತಾ ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು ಇವಾಗ 7 ವರ್ಷದ ಹುಡುಗಿ ಅತ್ಯಾಚಾರ ಅವರು ರೇಪ್ ಕೇಸು ಅದು ಇದು ಮತ್ತೆ ಅವ್ರನ್ನ ಎಲ್ಲ ಬಿಡ್ತಾ ಇದ್ದಾರೆ ನಮ್ಮ ಬಾಸ್ ಏನು ತಪ್ಪು ಮಾಡಿಲ್ಲ ಅವರೇನೋ ಇದು ಮಾಡಿರೋದಕ್ಕೆ ಇವಾಗ ಅವ್ರು ತಪ್ಪಿಲ್ವಾ ಸರ್ ಹಂಗಾದ್ರೆ ರೇಣುಕಾ ಸ್ವಾಮಿ ಅವ್ರ ತಪ್ಪೇ ಇಲ್ವಾ ನಮ್ಮ ಬಾಸ್ ಮಾಡಿರೋದು ಕರೆಕ್ಟ್ ಸರ್ ಯಾಕಂದ್ರೆ ಇವಾಗ ಅತ್ಯಾಚಾರ ಎಲ್ಲಿ ನೋಡಿದ್ರು ಅತ್ಯಾಚಾರ ಅನ್ನೋದು ನಡೀತಾ ಇದೆ ಮತ್ತು ಅವ್ರನ್ನ ಎಲ್ಲ ಏನು ಮಾಡ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟು ನಿನ್ನೆಯಿಂದ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿತ್ತು ಇನ್ನೂ 7 ವರ್ಷದ ಹುಡುಗಿ ಅದಕ್ಕಿಂತ ಒಂದು ವಾರದ ವೀಕ್ ಹಿಂದೆ 6 ವರ್ಷದ ಹುಡುಗಿ ಈ ಥರ ಎಲ್ಲ ರೇಪ್ ಕೇಸ್ ನಡೀತಾ ಇದೆ ಸರ್ ನಮ್ಮ ಬಾಸು ಉತ್ತರ ಕೊಟ್ಟಿದ್ದಾರೆ ಸರಿನಾ ಹಿಂಗೆ ಮಾಡಬೇಕು ಅಂದರೆ ಅವರೊಬ್ಬರು ಮಾಡೋದ್ರ ಬದಲು ಎಲ್ಲರೂ ಸೇರ್ಕೊಂಡು ಮಾಡಿದರೆ ಅದು ಒಂದು ಇದಾಗ್ತಿತ್ತು ಬಟ್ ಅವರೊಬ್ಬರೇ ಇದು ಮಾಡಿಬಿಟ್ಟು ಏನು ಮಾಡೋಕ್ಕಾಗಲ್ಲ ಕಾನೂನನ್ನ ಕೈಗೆ ತೊಗೊಂಡಿದ್ದಾರೆ ನಮ್ಮ ಬಾಸ್ದೇನು ತಪ್ಪೇ ಇಲ್ಲ ಬಟ್ಟು ಅಂದರೆ ನಮ್ಮ ಬಾಸ್ ಹೋಗಿರೋದು ಬೇಜಾರಿದೆ ಅಂದರೆ ಮಾತ್ರ ಇನ್ನೂ ಮೆರೆಸ್ತೀವಿ ಅವ್ರನ್ನ ಓಕೆ ಅವ್ರಿಗೆ ಇವಾಗ ಜೈಲಿಗೆ ಹೋದ್ಮೇಲೆ ಒಂದರಿಂದ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ನೋಡಿ ಇವಾಗ ಇಲ್ಲಿ ಈ ಪರಪ್ಪನಗರದಿಂದ ಬಳ್ಳಾರಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಆಮೇಲೆ ಜೊತೆಗೆ ಬೇಲ್ ಸಿಗಬೇಕಾಗಿದೆ ಇಷ್ಟೊತ್ತಿಗೆ ದಸರಾ ಹಬ್ಬಕ್ಕೆ ಆಲ್ರೆಡಿ ರಿಲೀಸ್ ಆಗಬೇಕಾಗಿತ್ತು ಸಿಗ್ತಾ ಇಲ್ಲ ಬೇಲ್ ಮುಂದಕ್ಕೆ ಹೋಗ್ತಾನೆ ಇದೆ ಸೊ ಏನನ್ಸುತ್ತೆ ಸರ್ ರಿಲೀಸ್ ಆಗೇ ಆಗ್ತಾರೆ ಸರ್ ಏನು ತಪ್ಪಿಲ್ಲ ಅನ್ನೋದು ಇದೆ ರಿಲೀಸ್ ಆಗೇ ಆಗ್ತಾರೆ ಸರ್ ನಮ್ಮ ಬಾಸು ಅದೊಂದು ಹೇಳ್ತೀನಿ ಅಂದರೆ ಅವ್ರು ಎಲ್ಲಿದ್ರು ಕಿಂಗ್ ಇಸ್ ದ ಕಿಂಗೇ ಸರ್ ಅವ್ರ ಕಿಂಗ್ ಮೇಕರು ಕಿಂಗ್ ಅನ್ನೋಕ್ಕಾಗಲ್ಲ ಕಿಂಗ್ ಮೇಕರು ಸರಿನಾ ಅವ್ರು ಬಂದೇ ಬರ್ತಾರೆ ಹೊರಗಡೆ ಹೊರಗಡೆ ಬಂದ್ಮೇಲೆ ತಿರ್ಗಾ ನಮ್ಮ ಬಾಸ್ನ ಮಸ್ತಾಗೆ ಬೆಳೆಸ್ತೀವಿ ಇನ್ನ ಸರಿನಾ ಸೊ ಇವಾಗ ಒಂದು ಮಾತು ಏನು ಬರ್ತಿದೆ ಅಂದರೆ ಎಲ್ಲ ದರ್ಶನ್ ಅವ್ರು ಜೈಲಿಗೆ ಹೋದ್ಮೇಲೆ ಅವ್ರ ಕ್ರೇಜ್ ಏನೋ ಕಮ್ಮಿ ಆಗಿದೆ ಯಾಕಂದರೆ ನೆನ್ನೆ ಪೊರ್ಕಿ ಸಿನಿಮಾ ರಿಲೀಸ್ ಆಗಿದೆ ಸೊ ಅಭಿಮಾನಿಗಳು ಯಾರು ಸಿನಿಮಾಗೆ ಬರಲಿಲ್ಲ ಸೊ ಏನಂತ ಮಾತಾಗ್ತಿದೆ ಅಂದರೆ ಕ್ರೇಜ್ ಎಲ್ಲೋ ಕಮ್ಮಿ ಆಯಿತು ಅನ್ನೋ ಮಾತು ಸೊ ಇದಕ್ಕೇನು ಹೇಳ್ತೀರಾ ನೀವು ಸಿನಿಮಾ ಸೈಲೆಂಟ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಅವರು ಆಚೆ ಬರಲಿ ಕ್ರೇಜ್ ಏನನ್ನೋದು ತೋರಿಸ್ತೀವಿ ದರ್ಶನ್ ಫ್ಯಾನ್ಸ್ ಎಲ್ಲರೂ ತೋರಿಸೇ ತೋರಿಸ್ತೀವಿ ಇವಾಗ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಸರ್ ಡಿಸೆಂಬರ್ಗೆ ಸೊ ಇವಾಗ ಇನ್ನೂ ಅವರು ಬರೋ ಸ್ಥಿತಿ ಡೆವಿಲ್ ಸಿನಿಮಾ ಕ್ರೇಜ್ ಜಾಸ್ತಿನೇ ಇದೆ ಸರ್ ನೋಡೇ ನೋಡ್ತೀವಿ ಎಲ್ಲರೂ ಹೋಗಿ ಅವಾಗೇ ತೋರಿಸ್ತಾರೆ ಫ್ಯಾನ್ಸ್ ಏನನ್ನೋದು ದರ್ಶನ್ಗೆ ಇವಾಗ ದರ್ಶನ್ ಅವ್ರನ್ನ ಏನಾರು ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತಾ ಸರ್ ಎಲ್ಲ ಪಕ್ಕ ಟಾರ್ಗೆಟ್ ಮಾಡೇ ಇದು ಮಾಡಿರೋದು ಸರ್ ಟಾರ್ಗೆಟ್ ಮಾಡಿದ್ದಾರೆ ಯಾಕಂದ್ರೆ ಅವ್ರು ಒಬ್ರು ಸೆಲೆಬ್ರಿಟಿ ಆಗಿರ್ಬೋದು ಟಾರ್ಗೆಟ್ ಮಾಡಿ ಇದು ಮಾಡಿದ್ದಾರೆ ಮತ್ತೆ ಇವಾಗ ಅಲ್ಲೂ ಅಷ್ಟೇ ಪೊಲೀಸ್ ಅವರು ಅಷ್ಟೇ ಸರ್ ಎಲ್ಲ ಟಾರ್ಗೆಟ್ ಮಾಡಿ ಪಕ್ಕ ಮಾಡಿರೋ ಕೆಲಸ ಇದು ಸೊ ನೀವೇನು ಹೇಳ್ತೀರಾ ಇವಾಗ ಅವರು ರಿಲೀಸ್ ಆಗ್ಬೇಕಾ ಅಥವಾ ಇನ್ನು ನಿಧಾನ ಆಗುತ್ತಾ ಏನು ಸರ್ ರಿಲೀಸ್ ಆಗೇ ಆಗ್ತಾರೆ ಸರ್ ಇವಾಗ ಹೈಕೋರ್ಟ್ ಆಗ್ತಾವ್ರೆ ಅದರಲ್ಲಂತೂ ಪಕ್ಕ ಬಂದೇ ಬರ್ತಾರೆ ಬೇಲ್ ಸಿಕ್ಕಿ ಬಂದೇ ಬರ್ತಾರೆ ಸರ್ ನಮ್ಮ ಬಾಸ್ ಓಕೆ ಪಕ್ಕ ಬರ್ತಾರೆ ಎರಡು ಮಾತಿಲ್ಲ ಥ್ಯಾಂಕ್ ಯು ಓಕೆ ಸರ್